ಕರ್ನಾಟಕದಲ್ಲಿ ಕೊಡವ ಮತ್ತು ತುಳು ಭಾಷೆ ಅಂದರೆ ಕರ್ನಾಟಕದ ಎಬೊರಿಜಿನಲ್ ಲ್ಯಾಂಗ್ವೇಜಸ್ ಅಂತ ನಾವೇನು ಕರಿತೀವಿ, ಇಂಡಿಜಿನಿಯಸ್ ಲ್ಯಾಂಗ್ವೇಜಸ್, ಕೊಡವ ಮತ್ತು ತುಳು ಭಾಷೆಯನ್ನು ಅಫಿಷಿಯಲಾಗಿ ಮಾಡಬೇಕು, ಅದು ಇಡೀ ಕರ್ನಾಟಕಕ್ಕೆ ಅಫಿಷಿಯಲ್ ಮಾಡಲಿಲ್ಲ ಅಂತ ಹೇಳಿದ್ರು. ಎಲ್ಲೆಲ್ಲಿ ಈ ಭಾಷೆಗಳನ್ನು ಹೆಚ್ಚು ಮಾತಾಡ್ತಾರೆ ಆ ಒಂದು ಜಿಲ್ಲೆಗಳಲ್ಲಿ ಇದನ್ನು ಕನ್ನಡ ಭಾಷೆಯೊಂದಿಗೆ ಸಂವಿಧಾನದ ಆರ್ಟಿಕಲ್ 345-347 ಅಡಿಯಲ್ಲಿ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಅಂತೇಳಿ ನಿರಂತರವಾಗಿ ನಾನು ಮನವಿಯನ್ನು ಕೊಡ್ಕೊಂಡು ಬರ್ತಾ ಇದ್ದೀನಿ. ಇದ್ರ ಪರವಾಗಿ ಜನರಲ್ಲಿ ಅರಿವಿಕೆ ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ, ಇದು ನಿಮಗೆಲ್ರಿಗೂ ಗೊತ್ತಿದೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ನಾನು ನಿಮಗೆ ಜಾರ್ಖಂಡ್ನಲ್ಲಿ ಯಾವ ರೀತಿಯಾಗಿ ಸುಮಾರು 17 ಭಾಷೆಗಳನ್ನು ಅವರು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ತೊಗೊಂಡಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟೆ ಅವ್ರ ಬಿಲ್ಲಲ್ಲಿ. ಇವತ್ತು ನಾನು ವೆಸ್ಟ್ ಬೆಂಗಾಲ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ 1961, ಪಶ್ಚಿಮ ಬಂಗಾಳದ ಅಧಿಕೃತ ಭಾಷಾ ನೀತಿ 1961 ಒಂದು ಬಿಲ್ಲನ್ನು ತರ್ತಾ ಇದ್ದೀನಿ. ಈ ಬಿಲ್ಲನ್ನು ದಯವಿಟ್ಟು ಗೂಗಲ್ ಮಾಡಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ತಿಳ್ಕೋಬೇಕು. 1961 ಇಸ್ವಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡ್ತಾರೆ. ಈ ಬಿಲ್ಲಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ 1961 ನೇಪಾಳಿ ಮತ್ತು ಬೆಂಗಾಲಿ ಲ್ಯಾಂಗ್ವೇಜ್ ಎರಡು ಲ್ಯಾಂಗ್ವೇಜನ್ನು ಅಲ್ಲಿ ಅಫಿಷಿಯಲನ್ನು ಮಾಡ್ತಾರೆ. ತದನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 2018 ಮತ್ತೆ ಒಂದು ಅಮೆಂಡ್ಮೆಂಟನ್ನು ತರ್ತಾರೆ. 1961 ಪಶ್ಚಿಮ ಬಂಗಾಳ ಅಧಿಕೃತ ಭಾಷಾ ನೀತಿಗೆ ಒಂದು ಅಮೆಂಡ್ಮೆಂಟನ್ನು ತಂದು 2018 ಪಂಜಾಬಿ ಲ್ಯಾಂಗ್ವೇಜನ್ನು ಸೇರಿಸ್ತಾರೆ, ಉರ್ದು ಲ್ಯಾಂಗ್ವೇಜನ್ನು ಸೇರಿಸ್ತಾರೆ, ಸಂತಾಲಿ ಲ್ಯಾಂಗ್ವೇಜನ್ನು ಸೇರಿಸ್ತಾರೆ, ಒರಿಯಾ ಲ್ಯಾಂಗ್ವೇಜನ್ನು ಸೇರ್ತಾರೆ ಮತ್ತು ಕುರುಕ್ ಲ್ಯಾಂಗ್ವೇಜನ್ನು ಸೇರಿಸ್ತಾರೆ ಈ ಒಂದು ಬಿಲ್ನಲ್ಲಿ. ಕರ್ನಾಟಕ ಈಗ ಉದಾಹರಣೆಗೆ ಕೊಡವ ಭಾಷೆಯನ್ನು ಕರ್ನಾಟಕದಲ್ಲಿ ಅಫಿಷಿಯಲ್ ಮಾಡಬೇಕು ಅಂದರೆ ಕೊಡಗು ಜಿಲ್ಲೆಗೆ ಸೀಮಿತವಾಗಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯೊಂದಿಗೆ ಕೊಡವ ಭಾಷೆಯನ್ನು ಅಫಿಷಿಯಲ್ಲಾಗಿ ಮಾಡಬಹುದು, ಸಂವಿಧಾನ ಅದಕ್ಕೆ ಮನ್ನತೆ ಕೊಡುತ್ತೆ. ಈಗಾಗಲೇ ಎಲ್ಲ ರಾಜ್ಯಗಳು ಅದನ್ನು ಮಾಡಿದ್ದೇವೆ. ಇವತ್ತು ವೆಸ್ಟ್ ಬೆಂಗಾಲ್ನ ಉದಾಹರಣೆ ಕೊಡ್ತೀನಿ ನಾನು. ಪಶ್ಚಿಮ ಬಂಗಾಳದ ಕೆಲವು ಒಂದು ಜಿಲ್ಲೆಗಳಲ್ಲಿ ಅಫಿಷಿಯಲ್ಲಾಗಿ ಮಾಡಿದ್ದಾರೆ, ಇಡೀ ಪಶ್ಚಿಮ ಬಂಗಾಳದಲ್ಲಿ ಅಫಿಷಿಯಲ್ ಆಗಿಲ್ಲ, ಕೆಲವು ಜಿಲ್ಲೆಗಳಲ್ಲಿ ಅಫಿಷಿಯಲ್ಲಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾವು 1961 ಅವರ ದೂರದೃಷ್ಟಿ ಹೆಂಗಿತ್ತು ಪಶ್ಚಿಮ ಬಂಗಾಳ ಸರ್ಕಾರದ್ದು ಅಂದರೆ, ನೇಪಾಳಿ ಭಾಷೆಯನ್ನು ಕೂಡ ಅವರು ಅಲ್ಲಿ ಕಲಿಂಪಾಂಗ್, ಡಾರ್ಜಿಲಿಂಗ್, ಸಿಲಿಗುರಿ ಈ ಭಾಗದಲ್ಲಿ ಅಂದರೆ ಗೋರ್ಖಾ ಹೆಚ್ಚಿರುವಂತಹ ಜಾಗದಲ್ಲಿ ನೇಪಾಳಿ ಭಾಷೆಯನ್ನು ಅಂದರೆ ಗೋರ್ಖಾವರು ಹೆಚ್ಚಾಗಿ ಮಾತಾಡುವಂಥ ನೇಪಾಳಿ ಭಾಷೆಯನ್ನು ಅಲ್ಲಿ ಅಫಿಷಿಯಲಾಗಿ ಮಾಡಿದ್ದಾರೆ ಆ ಒಂದು ಡಿಸ್ಟಿಕ್ಗಳಿಗೆ. ಗೋರ್ಖಾ ಅವರು ಮಾತಾಡುವಂಥ ನೇಪಾಳಿ ಭಾಷೆಯ ಎಕ್ಸಾಂಪಲ್ ಕೊಟ್ಟೆ ನಾನು, ಕುರುಕ್ ಭಾಷೆಯದು ಎಕ್ಸಾಂಪಲ್ ಕೊಟ್ಟೆ. 2018 ಮತ್ತೆ ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ಅಮೆಂಡ್ಮೆಂಟನ್ನು ತರ್ತಾರೆ, ಅಂದರೆ ಎರಡನೇ ತಿದ್ದುಪಡಿಯನ್ನು ತರ್ತಾರೆ. ಪಶ್ಚಿಮ ಬಂಗಾಳ ಅಧಿಕೃತ ಭಾಷಾ ನೀತಿ ಎರಡನೇ ಒಂದು ತಿದ್ದುಪಡಿಯಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಅದನ್ನು ಯೋಚನೆ ಮಾಡಿ, ನಾನು ಭಾಷೆಗಳ ಹೆಸರು ಹೇಳ್ತಾ ಇದ್ದೀನಿ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಬೆಂಗಾಲಿ, ಕುರುಕ್, ನೇಪಾಳಿ, ಪಂಜಾಬಿ, ಉರ್ದು, ಒರಿಯಾ, ಸಂತಾಲಿ 7 ಭಾಷೆಗಳನ್ನು ಅಫಿಷಿಯಲ್ ಮಾಡಿದರು ಅವರು. ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಹಿಂದಿಯನ್ನು ತಗೋತಾರೆ, ಮತ್ತು ಕಮ್ಟಾಪುರಿಯನ್ನು ತಗೋತಾರೆ, ರಾಜಬಂಶಿ ಲ್ಯಾಂಗ್ವೇಜನ್ನು ತಗೋತಾರೆ, ಕುರ್ಮಾಲಿ ಲ್ಯಾಂಗ್ವೇಜನ್ನು ತಗೋತಾರೆ. ಇದು 3 ಲ್ಯಾಂಗ್ವೇಜನ್ನು ಮತ್ತೆ ಆ್ಯಡ್ ಮಾಡ್ಕೋತಾರೆ. ಆಲ್ರೆಡಿ ಏನು ಅಫಿಷಿಯಲ್ ಲ್ಯಾಂಗ್ವೇಜ್ ಇತ್ತು ಅದ್ರ ಜೊತೆ ಕಮ್ಟಾಪುರಿ, ರಾಜಬಂಶಿ ಮತ್ತು ಕುರ್ಮಾಲಿ ಲ್ಯಾಂಗ್ವೇಜಸ್ನ 2018 ಎರಡನೇ ತಿದ್ದುಪಡಿಯಲ್ಲಿ ಆ್ಯಡ್ ಮಾಡ್ಕೋತಾರೆ. ಇದು ಪಶ್ಚಿಮ ಬಂಗಾಳ ಸರ್ಕಾರದವರು ಮಾಡಿರುವಂಥದ್ದು. ನಾನು ಇನ್ಫ್ಯಾಕ್ಟ್ ಎಲ್ಲ ಡಾಕ್ಯುಮೆಂಟ್ಸ್ನ ಇಲ್ಲಿ ಹೈಲೈಟ್ ಮಾಡಿ ಮಾರ್ಕ್ ಮಾಡಿದ್ದೀನಿ. ಫಸ್ಟ್ ಕೇಸ್ ಸ್ಟಡಿ ನಾವು ಏನು ಮಾಡಿದ್ವಿ ಅಂದರೆ, ಜಾರ್ಖಂಡ್ನಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳೋದರ ಬಗ್ಗೆ ನಾನು ನಿಮ್ಗೆ ಅರಿವಿಕೆ ಕೊಟ್ಟೆ. ಪಶ್ಚಿಮ ಬಂಗಾಳದಲ್ಲಿ ಅವರ ಒಂದು ಶಾಸನ ಕೂಡ ಇದಾಗಿರುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎರಡನೇದು, ಯಾವುದೇ ಭಾಷೆಯನ್ನು ಅಫಿಷಿಯಲ್ ಮಾಡಬೇಕು ಅಂದರೆ ಅದರ ಜನಸಂಖ್ಯೆ ಹೆಚ್ಚಿರಬೇಕು ಅಂತ ಹೇಳುವಂಥ ಒಂದು ಮಂಡವಾದಂಥ ವಾದವನ್ನು ಕೆಲವರು ಹೇಳೋದನ್ನು ನಾನು ಕೇಳಿದ್ದೀನಿ. ಸಂವಿಧಾನದಲ್ಲಿ ಎಲ್ಲೂ ಕೂಡ ಒಂದು ಭಾಷೆಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಅಂತ ಹೇಳೋದಾದರೆ ಇಷ್ಟು ನಂಬರ್ಸ್ ಇರಬೇಕು ಅಂತ ಹೇಳುವಂಥ ಗೈಡ್ಲೈನ್ಸ್ ಅಥವಾ ಬೆಂಚ್ ಮಾರ್ಕ್ ಎಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿಲ್ಲ. ಅದಕ್ಕೆ ನಮ್ಮ ಪೂರ್ವಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಅದನ್ನೆಲ್ಲ ಯೋಚನೆ ಮಾಡಿ ಅವರು ಎಲ್ಲರಿಗೂ ಸಮಾನವಾಗಿರುವಂಥ ಈಕ್ವಲ್ ರೈಟ್ ಸಿಗಬೇಕು ಅಂತೇಳಿ ಆ ಥರ ಕ್ಲಾಸ್ನಲ್ಲಿ ಅವರು ಯಾವುದೇ ಇದರಲ್ಲಿ ಇಷ್ಟೇ ಜನಸಂಖ್ಯೆ ಇರಬೇಕು ಅಂತ ಹೇಳುವಂಥ ಮಾನದಂಡವನ್ನು ಇಟ್ಕೊಂಡಿಲ್ಲ. ಜಾರ್ಖಂಡ್ ಭಾಷಾ ನೀತಿ ಹೇಳ್ಕೊಟ್ಟೆ, ಪಶ್ಚಿಮ ಬಂಗಾಳದ ಭಾಷಾ ನೀತಿ ಹೇಳ್ಕೊಟ್ಟೆ, ಇದೆರಡು ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಯಾವ ರೀತಿಯಾಗಿ ಒಂದು ಶಾಸನವಾಗಿ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ, ಮಾಡಿರುವಂಥ ಶಾಸನಗಳ ಬಗ್ಗೆ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ.
ಜನಸಂಖ್ಯೆ ಕಡಿಮೆ ಇರುವ ಭಾಷೆಯನ್ನು ಅಫಿಷಿಯಲ್ ಆಗಿ ಎಲ್ಲಾದರೂ ಮಾಡಿದ್ದಾರಾ ಅಂತ ಹೇಳುವಂಥ ವಿಚಾರವನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಇವತ್ತು ತರ್ತಾ ಇದ್ದೀನಿ ಉತ್ತರಾಖಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ 2009, ಉತ್ತರಾಖಂಡದ ಭಾಷಾ ನೀತಿ 2009 ಪಾಸ್ ಆಗಿರುವಂಥದ್ದು. ಇದರ ಸೆಕ್ಷನ್ 3 ಹೇಳ್ತಾರೆ, ಯೂಸ್ ಆಫ್ ಸಾನ್ಸ್ಕ್ರಿತ್. ಇನ್ ದ ಇಂಟ್ರೆಸ್ಟ್ ಆಫ್ ಸಾನ್ಸ್ಕ್ರಿತ್ ಸ್ಪೀಕಿಂಗ್ ಪೀಪಲ್, ಸಾನ್ಸ್ಕ್ರಿತ್ ಲ್ಯಾಂಗ್ವೇಜ್ ಶಲ್ ಬಿ ಯೂಸ್ಡ್ ಆಸ್ ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಫಾರ್ ಸಚ್ ಪರ್ಪಸಸ್ ಆಸ್ ಮೇ ಬಿ ನೋಟಿಫೈಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಫ್ರಮ್ ಟೈಮ್ ಟು ಟೈಮ್. ಇದರ ಅರ್ಥ ಏನು ಅಂದರೆ, ಇನ್ಫ್ಯಾಕ್ಟ್ ನಾವು ಇವಾಗ 2011 ಸೆನ್ಸಸ್ಸನ್ನು ತಗೊಂಡ್ರೂ ಕೂಡ ಉತ್ತರಾಖಂಡಲ್ಲಿ ಸಾನ್ಸ್ಕ್ರಿತ್ ಮಾಡೋರು, ಸಾನ್ಸ್ಕ್ರಿತ್ ಭಾಷೆಯನ್ನು ತಾಯಿ ಭಾಷೆಯಾಗಿ ಮಾತಾಡುವವರು ಅಥವಾ ವ್ಯಾವಹಾರಿಕ ಭಾಷೆಯಾಗಿ ಮಾತಾಡುವವರು ಮೇ ಬಿ 10,000 ಅವರ್ 15,000 ಮ್ಯಾಕ್ಸ್. ಅದೇ ನಾವು ಉದಾಹರಣೆಗೆ ಕೊಡವ ಭಾಷೆಯನ್ನು ತಗೊಂಡ್ರೆ ಮಾತೃಭಾಷೆಯಾಗಿ ತಾಯಿ ಭಾಷೆಯಾಗಿ ಮಾತಾಡುವಂಥವ್ರ ಸಂಖ್ಯೆ ಸುಮಾರು 700,000+. ಇದನ್ನು ವ್ಯಾವಹಾರಿಕ ಭಾಷೆಯಾಗಿ ಕೊಡಗಿನಲ್ಲಿ ಮಾತಾಡುವಂಥವ್ರು ಅಂದರೆ ಜಸ್ಟ್ ತಾಯಿ ಭಾಷೆಯಾಗಲ್ಲ, ದಿನನಿತ್ಯದ ವ್ಯಾಪಾರದಲ್ಲಿ ಕೊಡವ ಭಾಷೆಯನ್ನು ಬಳಸುವವರ ಸಂಖ್ಯೆ ಸುಮಾರು 400,000+ ಹೆಚ್ಚಿದ್ದಾರೆ. ನಂಬರ್ಸ್ ಡಜನ್ ಮ್ಯಾಟರ್ ಅಂತ ಹೇಳೋದಕ್ಕೆ ಉತ್ತರಾಖಂಡ್ ಭಾಷಾ ನೀತಿ 2009 ಇಸ್ ಅನ್ ಎಕ್ಸಾಂಪಲ್. ಇದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ರೀಸೆಂಟಾಗಿ ಪಾಸ್ ಆಗಿರುವಂಥ ಒಂದು ಬಿಲ್ ಬಗ್ಗೆ ನಾನು ನಿಮಗೆ ಹೇಳ್ಬಿಡ್ತೀನಿ. ಜಮ್ಮು ಆ್ಯಂಡ್ ಕಾಶ್ಮೀರ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ 2020, 2020 ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆಗಿರುವಂಥ ಭಾಷಾ ನೀತಿ ಬಗ್ಗೆ. ಐ ಟೆಲ್ ಯು ಸೆಕ್ಷನ್ 3 ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ವಿತ್ ರೆಸ್ಪೆಕ್ಟ್ ಟು ಅಡ್ಮಿನಿಸ್ಟ್ರೇಟರ್ ಮೇ ಬಿ ಬೈ ನೋಟಿಫಿಕೇಶನ್ ಇನ್ ದ ಅಫಿಷಿಯಲ್ ಗೆಜೆಟ್ ಅಪಾಯಿಂಟ್ಮೆಂಟ್ ಇನ್ ಹಿಸ್ ಬಿಹಾಫ್ ದ ಕಾಶ್ಮೀರಿ, ಡೋಗ್ರಿ, ಉರ್ದು, ಹಿಂದಿ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಶಲ್ ಬಿ ದ ಅಫಿಷಿಯಲ್ ಲ್ಯಾಂಗ್ವೇಜಸ್ ಟು ಬಿ ಯೂಸ್ಡ್ ಫಾರ್ ಆಲ್ ಆರ್ ಎನಿ ಅಫಿಷಿಯಲ್ ಪರ್ಪಸಸ್ ಆಫ್ ದ ಯೂನಿಯನ್ ಟೆರಿಟರಿ ಅಂತ ಕೊಟ್ಟಿದ್ದಾರೆ. ಯಾವುದಲ್ಲ, ಕಾಶ್ಮೀರಿ, ಡೋಗ್ರಿ, ಉರ್ದು, ಹಿಂದಿ ಆ್ಯಂಡ್ ಇಂಗ್ಲೀಷ್. ಸೊ ಕಾಶ್ಮೀರದಲ್ಲೂ ಕೂಡ ಕಾಶ್ಮೀರಿ ಭಾಷೆ ಜೊತೆಗೆ ಅಲ್ಲಿಯ ಮೂಲ ಭಾಷೆ ಆಗಿರುವಂಥ ಡೋಗ್ರಿ ಭಾಷೆಗೂ ಕೂಡ ಸ್ಥಾನಮಾನ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್, ಅದ್ರ ಜೊತೆ ಸೆಕ್ಷನ್ 4 ಹೇಳ್ತಾರೆ ಅವರು, ಸೆಕ್ಷನ್ 4 ಸಬ್ಸೆಕ್ಷನ್ 2 ಹೇಳ್ತಾರೆ, ದ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್ ರೆಫರ್ಡ್ ಟು ಇನ್ ಸಬ್ಸೆಕ್ಷನ್ 1 ಅಂದರೆ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ಸು ಸ್ಪೆಷಲ್ ಎಫರ್ಟ್ಸ್ ಫಾರ್ ದ ಪ್ರಮೋಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಗೋಜರಿ ಲ್ಯಾಂಗ್ವೇಜ್, ಪಹರಿ ಲ್ಯಾಂಗ್ವೇಜ್ ಆ್ಯಂಡ್ ಪಂಜಾಬಿ ಲ್ಯಾಂಗ್ವೇಜ್. ಸೊ ಗೋಜರಿ ಲ್ಯಾಂಗ್ವೇಜ್ ಬಗ್ಗೆ ನನಗೆ ಅಷ್ಟೇನು ಐಡಿಯಾ ಇಲ್ಲ ಅದು ಯಾವ ಥರ ಅಂತ. ಪಹಾರಿ ಲ್ಯಾಂಗ್ವೇಜ್ ಇಸ್ ಒನ್ ಲ್ಯಾಂಗ್ವೇಜ್, ಅದು ಹೆಚ್ಚು ಹಿಮಾಚಲ್ ಪ್ರದೇಶದಲ್ಲಿ ಮಾತಾಡ್ತಾರೆ, ಪಹಾಡಿ ಇನ್ ದ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಇಟ್ಸ್ ಸಿಮಿಲರ್ ಟು ಹಿಂದಿ ಬಟ್ ಇಟ್ಸ್ ನಾಟ್ ಹಿಂದಿ. ಪಂಜಾಬಿ ಲ್ಯಾಂಗ್ವೇಜಸ್, ಪಂಜಾಬ್ ಅಗೇನ್ ಜಮ್ಮು ಆ್ಯಂಡ್ ಕಾಶ್ಮೀರದು ನೇಬರಿಂಗ್ ಲ್ಯಾಂಗ್ವೇಜ್. ಸೊ ಇದನ್ನು ಕೂಡ ಜಮ್ಮು ಆ್ಯಂಡ್ ಕಾಶ್ಮೀರ್ ಭಾಷಾ ನೀತಿ 2020. ಇವಾಗ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದ ಮಣಿಪುರ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ 1979. ಇವತ್ತು ಕೊಡವ ಭಾಷೆಗೆ ಲಿಪಿ ಇದೆ, ಅಧಿಕೃತ ಭಾಷೆಯ ಲಿಪಿ ಇದೆ. ಸಾಹಿತ್ಯ ಅಕಾಡೆಮಿಯವರು 2022 7 ಲಿಪಿಗಳನ್ನು ಸ್ಟಡಿ ಮಾಡಿ ಡಾಕ್ಟರ್ ಐಮಾ ಮುತ್ತಣ್ಣ ಅಂತ ಹೇಳುವಂಥ ಒಬ್ಬ ಖ್ಯಾತ ತ್ರಿಭಾಷಾ ಸಾಹಿತಿ ರಚನೆ ಮಾಡಿರುವಂತಹ ಕೊಡವ ಭಾಷೆಯಲ್ಲಿಯ ಲಿಪಿಯನ್ನು ಅಫಿಷಿಯಲ್ ಲಿಪಿ ಅಂತ ಹೇಳ್ಬಿಟ್ಟು ಅವರು ಕೊಡವ ಭಾಷೆಗೆ ತಗೊಂಡಿದ್ದಾರೆ. ಇದನ್ನು ನಾನು ಏನಕ್ಕೆ ಮಣಿಪುರ್ ಲ್ಯಾಂಗ್ವೇಜಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಮಣಿಪುರ್ ಅಫಿಷಿಯಲ್ ಆ್ಯಕ್ಟ್ 1979 ಅಂದರೆ ಮಣಿಪುರ ಭಾಷಾ ನೀತಿ 1979 ನಾನೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 1979 ಮಣಿಪುರಿ ಲ್ಯಾಂಗ್ವೇಜನ್ನು ಅಲ್ಲಿಯ ಸರ್ಕಾರ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ತಗೋತಾರೆ. ಬಟ್ ಮಣಿಪುರ್ ಲ್ಯಾಂಗ್ವೇಜನ್ನು ಅವರು ಬೆಂಗಾಲಿ ಸ್ಕ್ರಿಪ್ಟಲ್ಲಿ ಬಳಸ್ತಾ ಇರ್ತಾರೆ. ಇವತ್ತು ಕೊಡವ ಭಾಷೆಯನ್ನು ನಾವು ಯಾವ ರೀತಿಯಾಗಿ ಕನ್ನಡ ಸ್ಕ್ರಿಪ್ಟಲ್ಲಿ ಬಳಸ್ತೀವಿ, ಅದೇ ರೀತಿಯಾಗಿ ಮಣಿಪುರಿ ಲ್ಯಾಂಗ್ವೇಜನ್ನು ಅವರು ಬೆಂಗಾಲಿ ಸ್ಕ್ರಿಪ್ಟಲ್ಲಿ ಬಳಸ್ತಾ ಇರ್ತಾರೆ. ಈ ಒಂದು ಆ್ಯಕ್ಟಿಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, 2021 ವೆರಿ ರೀಸೆಂಟ್ಲಿ ಮಣಿಪುರ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಮೆಂಡ್ಮೆಂಟ್ ಆ್ಯಕ್ಟ್ 2021 ಸೆಕ್ಷನ್ 2 ಹೇಳ್ತಾರೆ. ಸೆಕ್ಷನ್ 2 ಅಮೆಂಡ್ಮೆಂಟ್ ಏನು ನಡೆದಿರುತ್ತೆ ಅದ್ರ ಬಗ್ಗೆ ಹೇಳ್ತಾರೆ. ಮಣಿಪುರಿ ಲ್ಯಾಂಗ್ವೇಜ್ ಮೀನ್ಸ್ ಮಿಥಿಲೋನ್ ರಿಟನ್ ಇನ್ ಮೀತಿ ಮಯಕ್ ಆ್ಯಂಡ್ ಸ್ಪೋಕನ್ ಬೈ ದ ಮೆಜಾರಿಟಿ ಆಫ್ ಮಣಿಪುರಿ ಪಾಪ್ಯುಲೇಷನ್, ಪ್ರೊವೈಡೆಡ್ ದಟ್ ದ ಕಾನ್ಕರೆಂಟ್ ಯೂಸ್ ಆಫ್ ಬೆಂಗಾಲಿ ಸ್ಕ್ರಿಪ್ಟ್ ಆ್ಯಂಡ್ ಮೀತಿ ಮಯಕ್ ಶಲ್ ಬಿ ಅ�ೌಡ್ ಇನ್ ಎಡಿಷನ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಓವರ್ ಪೀರಿಯಡ್ ಆಫ್ 10 ಅಂತ. ಇದರ ಅರ್ಥ ಏನು ಅಂದರೆ, ಇದರಲ್ಲಿ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು ಅಂದರೆ, 1979 ಅವರು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಇದು ಮಣಿಪುರಿ ಲ್ಯಾಂಗ್ವೇಜನ್ನು ತೊಗೊಂಡಿದ್ದಾರೆ, ಮೈತಿ ಲ್ಯಾಂಗ್ವೇಜನ್ನು. ಅದಕ್ಕೆ ಬಳಸ್ತಾ ಇದ್ದಿದ್ದಂಥ ಸ್ಕ್ರಿಪ್ಟು ಬೆಂಗಾಲಿ ಸ್ಕ್ರಿಪ್ಟ್, ಬೆಂಗಾಲಿಯ ಸ್ಕ್ರಿಪ್ಟಲ್ಲಿ ಬಳಸ್ತಾ ಇದ್ರು. 2021 ಅವರದ್ದೇ ಆದಂತಹ ಮೈತಿ ಸ್ಕ್ರಿಪ್ಟನ್ನು ಬಳಸ್ಬಿಟ್ಟು ಅದನ್ನು ಅಫಿಷಿಯಲ್ ಆಗಿ ತೊಗೊಂಡಿದ್ದಾರೆ, ಒಂದು ಅಮೆಂಡ್ಮೆಂಟನ್ನು ತಂದು. ಎಟ್ ಲಾಸ್ಟ್ ನಾನು ಮೇಘಾಲಯ ಲ್ಯಾಂಗ್ವೇಜ್ ಆ್ಯಕ್ಟ್ 2005
ಮೇಘಾಲಯ ಭಾಷಾ ನೀತಿ 2005 ಒಂದು ಆ್ಯಕ್ಟನ್ನು ಓದ್ತಾ ಇದ್ದೀನಿ. ಈ ಆ್ಯಕ್ಟನ್ನು ಏನಕ್ಕೆ ಓದ್ತಾ ಇದ್ದೀನಿ ಅಂದರೆ, ಕೆಲವರು ಕೊಡವ ಅಥವಾ ತುಳುವನ್ನು ಕರ್ನಾಟಕದಲ್ಲಿ ಅಫಿಷಿಯಲ್ ಮಾಡಿಬಿಟ್ರೆ ಬಾಗಲಕೋಟು, ಬೆಳಗಾಂ, ಬೀದರ್ ಅಥವಾ ಬೇರೆ ಚಿತ್ರದುರ್ಗ, ಬಳ್ಳಾರಿ ಈ ಕಡೆ ಯಾರು ಮಾತಾಡೋರು ಇದ್ದಾರೆ? ಹುಬ್ಬಳ್ಳಿಯಲ್ಲಿ ತುಳು ಕೊಡವ ಅರ್ಥ ಆಗೋರು ಯಾರೂ ಇಲ್ಲ. ಇಡೀ ಕರ್ನಾಟಕಕ್ಕೆ ಹೆಂಗೆ ಮಾಡ್ತೀರಾ ನೀವು, ಅಫಿಷಿಯಲಾಗಿ ಮಾಡೋಕ್ಕಾಗಲ್ಲ, ಹಂಗಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಒಂದು ವಾದವನ್ನು ಮಾಡ್ತಾರೆ. ಲೆಟ್ ಮಿ ಬಿ ವೆರಿ ಕ್ಲಿಯರ್, ಮೇಘಾಲಯ ಸ್ಟೇಟ್ ಲ್ಯಾಂಗ್ವೇಜ್ ಆ್ಯಕ್ಟ್ 2005 ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೆಕ್ಷನ್ 4 ಹೇಳ್ತಾರೆ, ವಿತ್ ರೆಸ್ಪೆಕ್ಟ್ ಟು ಕಾಶಿ ಲ್ಯಾಂಗ್ವೇಜ್, ಕಾಶಿ ಅಂತ ಹೇಳುವಂಥ ಒಂದು ಲ್ಯಾಂಗ್ವೇಜು ಮೇಘಾಲಯದಲ್ಲಿ ಇದೆ, ಇದು ನಿಮಗೆಲ್ರಿಗೂ ಗೊತ್ತಿದೆ. ಮೇಘಾಲಯ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಆದರೆ ಅವ್ರೇನು ಮಾಡಿದ್ದಾರೆ ಅಂದರೆ, ನಾನು ಸೆಕ್ಷನ್ 4 ನಾನು ನಿಮಗೆ ಉಲ್ಲೇಖ ಮಾಡ್ತಾ ಇದ್ದೀನಿ, ಸೊ ಸೆಕ್ಷನ್ 4 ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ದ ಕಾಶಿ ಲ್ಯಾಂಗ್ವೇಜ್ ಮೇ ಬಿ ಯೂಸ್ಡ್ ಆ್ಯಸ್ ದ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಫಾರ್ ಆಲ್ ದ ಪರ್ಪಸ್ ಇನ್ ದ ಡಿಸ್ಟಿಕ್ ಸಬ್ ಡಿವಿಷನ್ಸ್ ಆ್ಯಂಡ್ ಬ್ಲಾಕ್ ಲೆವೆಲ್ ಆಫೀಸಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಇನ್ ದ ಡಿಸ್ಟಿಕ್ಸ್ ಆಫ್ ಈಸ್ಟ್ ಕಾಶಿ ಹಿಲ್ಸ್, ವೆಸ್ಟ್ ಕಾಶಿ ಹಿಲ್ಸ್, ಸೌತ್ ವೆಸ್ಟ್ ಕಾಶಿ ಹಿಲ್ಸ್, ಈಸ್ಟ್ ಜಯಂತಿಯಾ ಹಿಲ್ಸ್, ವೆಸ್ಟ್ ಜಯಂತಿಯಾ ಹಿಲ್ಸ್ ಆ್ಯಂಡ್ ರಿಬೋಯಿ. ಈ ಜಾಗದಲ್ಲಿ ಕಾಶಿ ಇಷ್ಟು ಅಂದರೆ ಈ ಪ್ರದೇಶಗಳು ನಾನು ಏನು ಹೇಳಿದೆ, ಈಸ್ಟ್ ಕಾಶಿ ಹಿಲ್ಸ್, ವೆಸ್ಟ್ ಕಾಶಿ ಹಿಲ್ಸ್, ಇದೆಲ್ಲ ಒಂದು ಡಿಸ್ಟಿಕ್ಸ್ ಆಫ್ ಮೇಘಾಲಯ. ಇಲ್ಲಿ ಎಂಟೈರ್ ಸ್ಟೇಟ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಇಸ್ ಇಂಗ್ಲೀಷ್, ಬಟ್ ಈ ಜಿಲ್ಲೆಗಳಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಇಸ್ ಕಾಶಿ ಲ್ಯಾಂಗ್ವೇಜ್. ಅದೇ ಥರ ಏನು ಮಾಡಿದ್ದಾರೆ ಅಂದರೆ, ದೇರ್ ಇಸ್ ಒನ್ ಮೋರ್ ಲ್ಯಾಂಗ್ವೇಜ್ ಕಾಲ್ಡ್ ಗಾರೋ ಲ್ಯಾಂಗ್ವೇಜ್ ಅಂತಿದೆ. ಈಸ್ಟ್ ಗಾರೋ ಹಿಲ್ಸ್, ವೆಸ್ಟ್ ಗಾರೋ ಹಿಲ್ಸ್, ಸೌತ್ ಗಾರೋ ಹಿಲ್ಸ್, ನಾರ್ತ್ ಗಾರೋ ಹಿಲ್ಸ್, ಸೌತ್ ವೆಸ್ಟ್ ಗಾರೋ ಹಿಲ್ಸ್. ಇಷ್ಟೂ ಡಿಸ್ಟಿಕ್ಗಳಲ್ಲಿ ಗಾರೋ ಲ್ಯಾಂಗ್ವೇಜನ್ನು ಅಫಿಷಿಯಲಾಗಿ ಮಾಡಿದ್ದಾರೆ. ಸೊ ಇವತ್ತು ಯಾರು ಕರ್ನಾಟಕದಲ್ಲಿ ಕೊಡವ ಮತ್ತು ತುಳು ಭಾಷೆಯನ್ನು ಅಫಿಷಿಯಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅಲ್ಲಿ ಕಾನೂನು ಸಲಹೆ ಕೇಳಕ್ಕೆ ಹೋಗಬೇಕು, ಇಲ್ಲಿ ಕಾನೂನು ಸಲಹೆ ಕೇಳಕ್ಕೆ ಹೋಗಬೇಕು, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ, ಸದನದಲ್ಲಿ ಪ್ರಶ್ನೆ ಮಾಡುವಂಥದ್ದೇ ಒಂದು ಸಮಯದಲ್ಲಿ ಆ್ಯಂಟಿ ಸ್ಟೇಟ್ ಅಂತೇಳಿ ಕೆಲವರು ವಾದವನ್ನು ಮಾಡ್ತಾಯಿದ್ರು. ಅಂದರೆ ಕೊಡವ ಮತ್ತು ತುಳುವನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ನಾವು ಹಕ್ಕನ್ನು ಕೇಳಿದ್ರೆ ಅದು ತಪ್ಪು ಅಂತ ಹೇಳೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ಬಟ್ ಇವತ್ತು ಅರೆ ಎಷ್ಟೇ ತುಳಿದ್ರು ನಾವು ನಂಬುವಂಥ ಸಂವಿಧಾನ, ಈ ದೇಶದಲ್ಲಿ ನಮಗೆ ಕೊಟ್ಟಿರುವಂಥ ಹಕ್ಕೇನಿದೆ ಅದನ್ನು ಯಾರು ಇಮೋಷ್ನಲಾಗಿ ಬ್ಲ್ಯಾಕ್ಮೇಲ್ ಮಾಡೋಕ್ಕಾಗಲ್ಲ, ಅಥವಾ ಬೇರೆ ಯಾವ ರೀತಿಯಾಗೂ ಪೊಲಿಟಿಕಲ್ಲಾಗಿ ಬ್ಲ್ಯಾಕ್ಮೇಲ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಆರ್ ರೈಟ್, ನಮ್ಮ ಸಂವಿಧಾನದಲ್ಲಿ ಇದೆ ಇದು. ಸೊ ಇವತ್ತು ನಾನು ಇಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಕೊಡವ ಭಾಷೆಯನ್ನು ಕೊಡಗಿನಲ್ಲಿ ಅಫಿಷಿಯಲಾಗಿ ಮಾಡ್ಬೋದು, ಕನ್ನಡ ಭಾಷೆಯೊಂದಿಗೆ ಯಾವ ರೀತಿಯಾಗಿ ತುಳುವನ್ನು ಅಫಿಷಿಯಲಾಗಿ ಮಾಡ್ಬೋದು, ಯಾವ ರೀತಿಯಾಗಿ ಒಂದು ನಿರ್ದಿಷ್ಟ ಜನಸಂಖ್ಯೆ ಇಲ್ಲದಿದ್ದರೂ ಒಂದು ಭಾಷೆಯನ್ನು ಅಫಿಷಿಯಲಾಗಿ ಮಾಡ್ಬೋದು, ಯಾವ ರೀತಿಯಾಗಿ ಒಂದು ರಾಜ್ಯದಲ್ಲಿ ಒಂದು ಭಾಗದಲ್ಲಿ ಅಷ್ಟೇ ಒಂದು ಭಾಷೆಯನ್ನು ಸೀಮಿತವಾಗಿ ಅಫಿಷಿಯಲಾಗಿ ಮಾಡ್ಬೋದು ಅಂತ ಹೇಳುವಂತಹ ಎಲ್ಲ ಆ್ಯಕ್ಟ್ಗಳು ನಮಗೆ ಪಬ್ಲಿಕ್ ಡೊಮೇನಲ್ಲಿ ಏನು ಸಿಗುತ್ತೆ ಅದೇ ನಮಗೆ ಹೇಳುತ್ತೆ. ಜಸ್ಟ್ ಒಂದು ಕರ್ನಾಟಕ ಭಾಷಾ ನೀತಿ ಏನಿದೆ, ಕರ್ನಾಟಕ ಅಧಿಕೃತ ಭಾಷಾ ನೀತಿ ಏನು ಮುಂಚೆ ನಡೆದಿತ್ತು, ಅದಕ್ಕೆ ಒಂದು ಬದಲಾವಣೆಯನ್ನು ತಂದು, ಒಂದು ತಿದ್ದುಪಡಿಯನ್ನು ತಂದು ಅಲ್ಲಿ ಕೊಡವ ಮತ್ತು ತುಳು ಭಾಷೆಯನ್ನು ಸೇರಿಸಿದ್ರೆ ವಿತ್ ನಮ್ಮ ನಮ್ಮ ಸ್ಕ್ರಿಪ್ಟ್ಗಳು. ಇವತ್ತು ತುಳು ಭಾಷೆಗೆ ತಿಗಳರಿ ಲಿಪಿ ಇದೆ, ನಮ್ಮ ಕೊಡವ ಭಾಷೆಗೆ ಡಾಕ್ಟರ್ ಹೈಮಮುತ್ತಣ್ಣ ಅವರ ಲಿಪಿ ಇದೆ. ಈ ಎರಡು ಲಿಪಿಯನ್ನು ಒಟ್ಟು ಸೇರಿಸಿ ಮಾಡಿದರೆ ಇವತ್ತು ಕರ್ನಾಟಕ ಭಾಷಾ ನೀತಿ 2022 ಮತ್ತು 23 ಏನು ಒಂದು ತಿದ್ದುಪಡಿಯನ್ನು ತಂದಿದ್ರು 24, ಇದರ ಸೆಕ್ಷನ್ 17, ಸೆಕ್ಷನ್ 16 ಕನ್ನಡ ಭಾಷೆಯೊಂದಿಗೆ ತುಳು ಮತ್ತು ಕೊಡವ ಭಾಷೆಯನ್ನು ಕೂಡ ಸೇರಿಸಿದರೆ ನಮ್ಮ ಒಂದು ಈ ರಾಜ್ಯ ಒಕ್ಕೂಟ ವ್ಯವಸ್ಥೆ ಏನಿದೆ 1956 ಏನು ರಚನೆ ಮಾಡಿದ್ದಾರೆ, ಮತ್ತು ನಮ್ಮ ಸಂವಿಧಾನ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂಥ ಸಂವಿಧಾನ ಏನಿದೆ, ಶೋಷಿತ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳೇನಿದೆ, ಇದಕ್ಕೆ ನ್ಯಾಯ ಒದಗಿಸಿದಂಗೆ ಆಗುತ್ತೆ ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇವತ್ತು ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಎನಿ ಲ್ಯಾಂಗ್ವೇಜಸ್, ನಾವು ಯಾವುದೇ ಭಾಷೆಗಳನ್ನು ವಿರೋಧ ಮಾಡೋದಿಲ್ಲ, ನಾವು ಕೇಳ್ತಾ ಇರುವಂಥದ್ದು ಕರ್ನಾಟಕದ ಅಬೊರಿಜಿನಲ್ ಲ್ಯಾಂಗ್ವೇಜಸ್, ಇಲ್ಲಿಯ ಸ್ಥಳೀಯ ಭಾಷೆಗಳಾದಂತಹ ಕೊಡವ ಮತ್ತು ತುಳು ಭಾಷೆಯನ್ನು ಕರ್ನಾಟಕದಲ್ಲಿ ಅಫಿಷಿಯಲ್ ಮಾಡಿ ಅಂತ. ನಾವು ಆಂಧ್ರಕ್ಕೆ ಹೋಗ್ಬಿಟ್ಟು ಕೇಳೋಕ್ಕಾಗಲ್ಲ, ತಮಿಳ್ನಾಡಿಗೆ ಹೋಗ್ಬಿಟ್ಟು ಕೇಳೋಕ್ಕಾಗಲ್ಲ, ಕೇರಳಕ್ಕೆ ಹೋಗ್ಬಿಟ್ಟು ಕೇಳೋಕ್ಕಾಗಲ್ಲ, ಅಥವಾ ಇಂಡೋನೇಷ್ಯನೋ ಮಲೇಷ್ಯನೋ ಶ್ರೀಲಂಕಾಗೆ ಹೋಗ್ಬಿಟ್ಟು ನಾವು ಕೇಳೋಕ್ಕಾಗಲ್ಲ. ನಮ್ಮ ಸಂವಿಧಾನ, ನಮ್ಮ ದೇಶದ ಸಂವಿಧಾನ, ನಾವಿಲ್ಲಿ ದುಡ್ದಿದ್ದೀವಿ, ಕರ್ನಾಟಕದ ಆರ್ಥಿಕತೆಗೆ, ಕರ್ನಾಟಕದ ಸಾಮಾಜಿಕ ವ್ಯವಸ್ಥೆಗೆ, ಕರ್ನಾಟಕದ ಎಲ್ಲ ವಿಚಾರಗಳಿಗೆ ನಾವು ಕೊಡುಗೆಯನ್ನು ನೀಡಿದ್ದೀವಿ. ಇಟ್ ಇಸ್ ಟೈಮ್ ಕರ್ನಾಟಕ ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳು, ಅದು ಕಾನೂನು ಇಲಾಖೆ ಇರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಗೃಹ ಸಚಿವಾಲಯ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರವನ್ನು ತರಬೇಕು. ಸಂವಿಧಾನ ಮತ್ತು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ.
ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.